ಎಷ್ಟು ಜನ ಏನೇ ಅಂದರೂ ಭಾರತ ಒಂದೇ ಈ ಹತ್ತು ವರ್ಷ ಎಕಾನಮಿನ ಚೆನ್ನಾಗೆ ಮ್ಯಾನೇಜ್ ಮಾಡಿದ್ರು ಕೋವಿಡ್ ಟೈಮಲ್ಲೂ ಎಲ್ಲೂ ಕೆಲಸ ಇದೆ ಇದ್ದಾಗ ಕೂಲಿ ಕಾರ್ಮಿಕರಿಗೆ ಇನ್ಫ್ರಾಸ್ಟ್ರಕ್ಚರಲ್ಲಿ ಕೆಲಸ ಇದೆ ಸಿ ಇನ್ ಅವರ್ ಕಂಟ್ರೀಸ್ ಅವರ್ ಅವರ್ ಲೀಡರ್ಸ್ ಆಫ್ ಪಪೆಟ್ಸ್ ಆಫ್ ಅಮೇರಿಕಾ ಬಟ್ ಯು ಆರ್ ಲಕಿ ಯುವರ್ ಲೀಡರ್ ಇಸ್ ಇಂಡಿಪೆಂಡೆಂಟ್ ಅಂತ ಹೇಳ್ತಾರೆ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಪ್ಯಾರಾಮೀಟರ್ಸನ್ನು ಹಾಕಿ ವರ್ಲ್ಡ್ ಲೀಡರ್ಸ್ನ ಅಸೆಸ್ ಮಾಡಿದ್ದಾರೆ ಅದರಲ್ಲಿ ನರೇಂದ್ರ ಮೋದಿನ ಏನು ಹೇಳ್ತಾರೆ ಅಂದರೆ ಈಸ್ ಅ ಸೋಷಿಯಲ್ ಈಸ್ ಎ ಸೋಷಿಯಲ್ ರೈಟ್ ವಿಂಗ್ ಬಟ್ ಇಕನಾಮಿಕ್ ಲೆಫ್ಟ್ ವಿಂಗ್ ಅಂತ ಒಬ್ಬ ರಾಜ ಇದಕ್ಕೆ ಬರಬಾರ್ದು ಧರ್ಮದ ವಿಚಾರಕ್ಕೆ ರಾಜನೇ ಬರಬಾರ್ದು ಸರ್ಕಾರಗಳೇ ಬರೋಕ್ಕೆ ಶುರು ಮಾಡಿದ್ರೆ ತಪ್ಪಲ್ವೇನ್ರಿ ಸೊ ನನಗೆ ಅದ್ರ ಬಗ್ಗೆ ಒಪ್ಪಿಗೆ ಇಲ್ಲ ಮೋದಿಯವ್ರದ್ದು ಬಹುಶಃ ನಿಮ್ಮ ಜೀವನದಲ್ಲಿ ತುಂಬ ಹೊರಗಡೆ ಸುತ್ತಾಡಿದ್ದೀರಿ ಹಿಂದೆ ಮತ್ತು ಇವತ್ತಿನ ಬದಲಾವಣೆ ತುಂಬ 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 ವ್ಯತ್ಯಾಸ ಅರೆ ಏನು ಹೇಳ್ತಾರೆ ಗೊತ್ತೇನು ರೀ ನಾನು ಎಷ್ಟು ನೋಡಿ ನಾನು ಎಷ್ಟು ದೇಶಕ್ಕೆ ಹೋಗಿದ್ದೀನಿ ಮೊದಲು ಹೋಗಿರಲಿಲ್ಲ ನಾನು ಪಾಸ್ಪೋರ್ಟ್ ಮಾಡಿಸ್ಕೊಂಡಿರಲಿಲ್ಲ ಆ ಥರ ದೇಶಭಕ್ತಿ ಇತ್ತು ನನಗೆ ನಮ್ಮ ಫ್ರೆಂಡ್ಸ್ ಫ್ರೆಂಡ್ಸೆಲ್ಲ ಇಂಜಿನಿಯರಿಂಗ್ ಗ್ರ್ಯಾಜುಯೇಟು ಎಲ್ಲ ನಮ್ಮ ಕ್ಲಾಸವರಲ್ಲ ಮುಗಿದ ತಕ್ಷಣ ಎಂಬತ್ತು ಪರ್ಸೆಂಟು ಎಲ್ಲ ಹೊರಟೋಗ್ಬಿಟ್ರು ಆಚೆ ನಾನು ಪಾಸ್ಪೋರ್ಟ್ಗೂ ಅಪ್ಲೈ ಮಲ್ಲ ಮಾಡಲ್ಲ ಅಂತ ಹೇಳಿದ್ದೆ ನಾನು ಈಗ ನೋಡಿ ಒಂದು ಎರಡು ಸಾವಿರದ ಒಂದು ಹದಿನೈದು ವರ್ಷ ಒಂದು ಇಪ್ಪತ್ತು ದೇಶ ಸುತ್ತಿದ್ದೀನಿ ನಾನು ಓಕೆ ನಾರ್ಮಲ್ ಜನ ಹೆಂಗೆ ಮಾತಾಡ್ತಾರೆ ಅಂದರೆ ಸಿ ಇನ್ನ ಇನ್ ಇವನ್ ಯುರೋಪಲ್ಲಿ ಹೇಳ್ತೀನಿ ನಾನು ಸಿ ಇನ್ ಅವರ್ ಕಂಟ್ರೀಸ್ ಅವರ್ ಅವರ್ ಲೀಡರ್ಸ್ ಆರ್ ಪರ್ಪೆಟ್ಸ್ ಆಫ್ ಅಮೇರಿಕಾ ಬಟ್ ಯು ಆರ್ ಲಕಿ ಯುವರ್ ಲೀಡರ್ ಇಸ್ ಇಂಡಿಪೆಂಡೆಂಟ್ ಅಂತ ಹೇಳ್ತಾರೆ ಕೆಲವರು ತುಂಬ ಹೇಟ್ರೆಡ್ ಇದೆ ಅಂದರೆ ಹೊಟ್ಟೆಕ್ಕಿಚ್ಚಾರೆ ಹೊಟ್ಟೆ ಕಿಚ್ಚು ಅಂದರೆ ಗೌರವ ಇದೆ ಭಾರತ ಅಂದರೆ ಒಂಥರ ಗೌರವ ಇದೆ ಯಾಕಂದರೆ ನಿಮ್ಮ ಲೀಡರ್ ಹಂಗಿದ್ದಾರೆ ಇವಾಗ ಅಂತ ಹೇಳ್ತಾರೆ ಅವರು ಇಮ್ರಾನ್ ಖಾನ್ ಯಾಕೆ ಹೋಗಿರ್ತಾರೆ ಓಪನ್ ಆಗಿ ಆಯ್ತಾ ಅದು ಅದೆಲ್ಲ ತುಂಬ ಗೌರವ ನಮಗೆ ತಂದುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಮತ್ತೆ ಅವರು ಜೈಶಂಕರ್ ಅವರು ಇದ್ದಾರಲ್ಲ ಈಗ ಮಾತಾಡ್ತಾರಲ್ಲ ಆಯಿಲ್ ನಾವು ಇಷ್ಟ ಬಂದಿದ ಕಡೆಯಿಂದ ತೊಗೊಳ್ತೀರಿ ನಮ್ಮ ನಮ್ಮ ಕಷ್ಟ ನಮ್ಗೆ ಗೊತ್ತು ನಿಮ್ಮ ಡಾಲರ್ ಸ್ಕೀಮಲ್ಲಿ ನಮ್ಗೆ ಎಷ್ಟು ಅನುಭವಿಸಿದ್ದೀವಿ ಕಷ್ಟ ನಮಗೂ ಗೊತ್ತು ನಮ್ಗೆಲ್ಲ ಸಿಗುತ್ತೋ ಅವಳು ತಗೋತಿ ನಿಮ್ಮ ಜಗಳ ನಮ್ಮನ್ನು ಅಂತ ಹೇಳೋ ಧೈರ್ಯ ಇದೆಯಲ್ಲ ಹಿಂದೆ ಇರಲಿಲ್ಲ ನಮಗದು ಇದೆಲ್ಲ ಮಾಡಿದ್ದಾರೆ ಮತ್ತು ದೊಡ್ಡ ಪ್ರಯತ್ನ ಮಾಡ್ತಾರೆ ಫ್ರೆಂಡ್ಶಿಪ್ ಇಟ್ಕೊಳ್ಳೋಕ್ಕೆ ನಮ್ಮ ಆಸುಪಾಸು ನೆರೆಹೊರೆಯವ್ರ ಜೊತೆ ಸ್ನೇಹದಿಂದ ಬದುಕೋದಕ್ಕೆ ಅವ್ರಿಗೆ ತ್ಯಟನ್ ಮಾಡೋದು ಅದೆಲ್ಲ ಮಾಡಲ್ಲ ನೇಪಾಲ್ಗೆ ಇದು ಭೂಕಂಪ ಆದಾಗ ಎಷ್ಟು ಸಹಾಯ ಮಾಡೋಕ್ಕೆ ಹೋದರು ಅವರು ಅವ್ರ ಕೃತಜ್ಞತೆಯಿಂದ ಅದನ್ನು ಸ್ವೀಕಾರ ಮಾಡಲಿಲ್ಲ ಆದರೆ ಪ್ರಯತ್ನ ಮಾಡಿದ್ದು ಉಂಟು ಅದನ್ನು ಚೆನ್ನಾಗಿ ಮಾಡಿದ್ದಾರೆ ಏನು ಹೇಳ್ತೀನಿ ಅಂದರೆ ಎಷ್ಟು ಜನ ಏನೇ ಅಂದರೂ ಭಾರತ ಒಂದೇ ಈ ಹತ್ತು ವರ್ಷ ಎಕಾನಮಿನ ಚೆನ್ನಾಗೆ ಮ್ಯಾನೇಜ್ ಮಾಡಿರೋದು ಚೂರ್ ಅದನ್ನು ಇದು ಮಾಡಿ ಸರ್ ಏನು ಹೇಳ್ತೀನಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ಕ್ಯಾಪೆಕ್ಸ್ ಸ್ಪೆಂಡಿಂಗ್ ಅಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕ್ಯಾಪಿಟಲ್ ಎಕ್ಸ್ಪೆಂಡಿ ಒಂದು ಫ್ಯಾಕ್ಟ್ರಿ ಕಟ್ಟೋದಕ್ಕೆ ಒಂದು ರೋಡ್ ಮಾಡೋದಕ್ಕೆ ಪರ್ಮನೆಂಟ್ ಅದು ನಿಮಗೆ ಆ ವರ್ಷ ಏನು ಲಾಭ ಇದೆ ಅದರಿಂದ ಕಟ್ಟೋ ಐದು ವರ್ಷ ಖರ್ಚಷ್ಟೇ ಇರೋದು ಲಾಭ ಏನಿಲ್ಲ ಇನ್ಕಮ್ಮೇ ಇರೋದಿಲ್ಲ ಅದು ನೀವು ಕಮಿಷನ್ ಮಾಡಿದ್ಮೇಲೆ ಇನ್ಕಮ್ ಬರೋಕ್ಕೆ ಶುರು ಆಗುತ್ತೆ ಇಪ್ಪತ್ತು ವರ್ಷದಲ್ಲೂ ಏನೋ ತೀರ ಅದು ನಿಮಗೆ ಕೈಗಾಗುತ್ತೆ ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅದು ಅದು ಅದರಿಂದ ತಕ್ಷಣಕ್ಕೆ ಬರೋದಿಲ್ಲ ಆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಅವರು ಮೂರು ಲಕ್ಷ ಕೋಟಿಯಿಂದ ಅವರು ಏನೋ ಒಂದು ನಾಲ್ಕು ಪಟ್ಟು ಐದು ಪಟ್ಟಷ್ಟು ಜಾಸ್ತಿ ಮಾಡಿದ್ದಾರೆ ನನಗೆ ಎಕ್ಸಾಕ್ಟ್ ಫಿಗರ್ ಇಲ್ಲ ಒಂದು ಒಂದು ಫಿಫ್ಟೀನ್ ಸಿಕ್ಸ್ಟೀನ್ ಲ್ಯಾಕ್ ಅಷ್ಟು ಜಾಸ್ತಿ ಮಾಡಿರ್ಬೋದು ಅಲ್ಲಿವರೆಗೂ ತಂದಿರ್ಬೋದು ಅವರು ಟ್ವೆಲ್ ಟಿ ಫಿಫ್ಟೀನ್ ಇಟ್ಕೊಳ್ಳಿ ಎಷ್ಟು ತಂದಿದ್ದಾರೆ ಅಷ್ಟು ಜಾಸ್ತಿ ಮಾಡಿದ್ದಾರೆ ಕ್ಯಾಪಿಕ್ಸು ಅದರಿಂದ ಏನಾಯಿತು ಕೋವಿಡ್ ಟೈಮಲ್ಲೂ ಎಲ್ಲೂ ಕೆಲಸ ಇಲ್ಲದೇ ಇದ್ದಾಗ ಕೂಲಿ ಕಾರ್ಮಿಕರಿಗೆ ಇನ್ಫ್ರಾಸ್ಟ್ರಕ್ಚರಲ್ಲಿ ಕೆಲಸ ಇತ್ತು ಅವ್ರಿಗೆ ನೋಡಿ ಅದು ಭಾಳ ಅದ್ಭುತವಾದಂಥ ಬೆಳವಣಿಗೆ ಅದರ ಪರಿಣಾಮವಾಗಿ ಇಸ್ರೇಲ್ ಅವರು ಇಲ್ಲಿ ಬಂದಿರೋದು ಅವರು ಇನ್ಫ್ರಾಸ್ಟ್ರಕ್ಚರ್ ಜನ ಬೇಕು ಅವ್ರಿಗೆ ಒಂದು ಲಕ್ಷ ಜನ ಅಲ್ಲಿ ಅವರು ಪ್ಯಾಲೆಸ್ಟೈನ್ ಅವರು ಕೆಲಸ ಮಾಡ್ತಾಯಿದ್ರು ಈ ಯುದ್ಧದಲ್ಲಿ ಅವರೆಲ್ಲ ಹೊರಟೋಗಿದ್ದಾರೆ ಅವ್ರು ಸಾಕಾಗಿದೆ ಇವರು ಬೇಡವೇ ಬೇಡ ಅಂದ್ಬಿಟ್ಟು ಭಾರತಕ್ಕೆ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ಯಾಕಂದ್ರೆ ಇವ್ರಿಗೆ ಆಗ್ಲಿ ಇದು ಎಕ್ಸ್ಪೀರಿಯನ್ಸ್ ಈ ಬಿ ಎಲ್ಲ ಇಲ್ಲಿ ಉದ್ಯೋಗ ಇಲ್ದವ್ರು ಅಪ್ಲೈ ಬರ್ತಾ ಇದಾರೆ ಬರೀ ಸುಳ್ಳು ಅವರು ಇಸ್ರೇಲ್ ಅವರೇ ಬಂದಿರೋದು ನಮ್ಮಲ್ಲಿ ಅಷ್ಟು ಜನ ಟ್ರೈನ್ಡ್ ಇದ್ದಾರೆ ಇವಾಗ ಇನ್ಫ್ರಾಸ್ಟ್ರಕ್ಚರ್ ವರ್ಕ್ ಮಾಡೋಕೆ ಅದಕ್ಕೆ ಬಂದಿದ್ದಾರೆ ಅವರು ಅಲ್ಲಿ ಜಾಸ್ತಿ ಸಂಬಳ ಕೊಡ್ತಾರೆ ಡೆವಲಪ್ ಕಂಟ್ರಿ ಅದಕ್ಕೆ ಕೊಡ್ತಾರೆ ರೀ ಓಕೆ ನೀವು ಬೆಂಗಳೂರಿಗೆ ಬಂದು ಕೆಲಸ ಮಾಡಿದ್ರೆ ಯು ಪಿ ಎಲ್ ಕೆಲಸ ಮಾಡಿದ್ರೆ ಸಿಗೋದಕ್ಕೆ ಜಾಸ್ತಿ ಸಮಾಧಾನ ಸಿಗುತ್ತೆ ಸೊ ಅದು ಎಕಾನಮಿ ಪ್ರಕಾರ ಅಷ್ಟೇ ಅದು ಈಗ ಅವರು ಹೋಗ್ತಾ ಇದ್ದಾರೆ ಅದು ಅದಕ್ಕೆ ಬರ್ತಿರೋದು ಅವ್ರಿಗೆಲ್ಲ ಉದ್ಯೋಗ ಸಿಗೋಕ್ಕಾಗಿಲ್ದ್ರೆ ಅವ್ರಲ್ಲ ಸತ್ತೋಗಿರೋ ರೀ ಊಟ ಊಟಕ್ಕಿಲ್ಲ ಅಂದ್ರೆ ಏನು ಮಾಡ್ತಾರೆ ಅವರು ನಾವು ಹಾಕೋ ಭಿಕ್ಷೆಲಿ ಬದುಕಿದ್ರೆ ಅವರು ನಮ್ಮ ಸಮಾಧಾನಕ್ಕೆ ಹೌದೌದು ನಾವೇನೇನೋ ಮಾಡಿದ್ವಿ ಸ್ವಲ್ಪ ಕೆಲಸ ಅಷ್ಟು ಒಂದು ಸರ್ಕಾರ ನೋಡ್ಕೊಳ್ಳೋಂಗೆ ನೋಡ್ಕೊಳೋಕ್ಕಾಗತ್ತೆ ಸಿ ಹೀ ಗೇವ್ ಫುಡ್ ಇನ್ ಇನ್ ದಟ್ ಟೈಮ್ ಈಗಲೂ ಕೊಡ್ತಾ ಇದ್ದಾರೆ ಫ್ರೀ ಫುಡ್ ಗ್ರೈನ್ ಟು ಎಷ್ಟೋ ಹೋಮ್ಸ್ ರೀ ಟು ಏಯ್ಟಿ ಕ್ರೋರ್ ಪೀಪಲ್ ನೋಡಿ ಎಂಬತ್ತು ಕೋಟಿ ಜನಕ್ಕೆ ಫ್ರೀ ಫುಡ್ ಗ್ರೈನ್ಸ್ ಕೊಡ್ತಾ ಬಂದರು ಮೋದಿಯವರು ನೋಡಿ ನೂರ ನಲ್ವತ್ತು ಕೋಟಿಯಲ್ಲಿ ಎಂಬತ್ತು ಕೋಟಿ ಜನ ಕೊಡ್ತಾ ಬಂದರು ಈಗಲೂ ಕೊಡ್ತಾ ಇದ್ದಾರೆ ಅವರು ಆ್ಯಕ್ಚುಲಿ ಅದನ್ನೇ ಟೀಕೆ ಮಾಡ್ತಾ ಇದ್ದಾರೆ ಇವರು ಕೆಲವರು ಆದರೆ ಕೊಟ್ಕೊಂಡು ಬಂದಿದ್ದಾರೆ ಅವರು ಯಾಕೆ ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಇದು ಅಂದರೆ ಅವರು ಬಡವ್ರನ್ನ ಚೆನ್ನಾಗಿ ನೋಡಿಕೊಂಡ್ರು ಅಷ್ಟೆಲ್ಲ ಮಾಡಿ ಜಾಣತದಿಂದ ಎಕಾನಮಿ ಮ್ಯಾನೇಜ್ ಮಾಡಿದ್ರು ಅವ್ರಿಗೆ ಉದ್ಯೋಗ ಬರೋ ಥರ ಮಾಡಿದ್ರು ಎಲ್ಲರನ್ನೂ ಜಿ ಎಸ್ ಟಿ ಒಳಗೆ ತಂದಿದ್ದಾರೆ ಥ್ರೂ ಕೋವಿಡ್ ಟೈಮ್ ನೀವು ಚೆಕ್ ಮಾಡಿ ಫಸ್ಟು ಜಿ ಎಸ್ ಟಿ ಇಂಟ್ರೊಡ್ಯೂಸ್ ಮಾಡಿದಾಗ ಝೀರೋ ಪಾಯಿಂಟ್ ಏಯ್ಟ್ ಲ್ಯಾಕ್ ಅಂದರೆ ಎಂಬತ್ತು ಎಂಬತ್ತು ಲ್ಯಾಕ್ ಕ್ರೋರ್ ಅಂದರೆ ಎಂಬತ್ತು ಲಕ್ಷ ಅಷ್ಟು ಬರಕ್ಕೆ ಶೂರ ಆಯ್ತದು ಎಂಬತ್ತು ಲಕ್ಷದಿಂದ ಎರಡು ಸಾವಿರದ ಹದಿನೆಂಟರಿಂದ ಇಟ್ಕೊಳ್ಳಿ ನೀವು ಎಂಬತ್ತು ಲಕ್ಷದಿಂದ ಈಗ ಅದು ಈ ತಿಂಗಳು ಒನ್ ಪಾಯಿಂಟ್ ಸೆವೆನ್ ಲ್ಯಾಕ್ ಕ್ರೋರ್ ಆಗಿದೆ ಡಬಲ್ ಆಗಿದೆ ಓಕೆ ಆ್ಯಾವ್ರೇಜ್ ಜಿ ಎಸ್ ಟಿ ಕಲೆಕ್ಷನ್ ಆ್ಯಾವ್ರೇಜ್ ನಾನು ಹೇಳ್ತಿರೋದು ತಿಂಗಳಿಗೆ ಒನ್ ಪಾಯಿಂಟ್ ಸೆವೆನ್ ಲ್ಯಾಕ್ ಕ್ರೋರ್ ಓಕೆ ಕೋವಿಡ್ ಟೈಮಲ್ಲಿ ಡ್ಯೂರಿಂಗ್ ಕೋವಿಡ್ ಓಕೆ ಕೆಳಗೆ ಬರಲಿಲ್ಲ 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 ಗ್ರಾಫು ಹಿಂಗೆ ಬೆಳೀತಾ ಇತ್ತು ಒನ್ ಪಾಯಿಂಟ್ ಸೆವೆನ್ ಲ್ಯಾಕ್ ಕ್ರೋರ್ ಯೋಚನೆ ಮಾಡಿ ಅಂದರೆ ದಟ್ ಈಸ್ ಎ ಇಟ್ಸ್ ಇಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್ ಅದು ಆ ಜಿ ಎಸ್ ಟಿ ಕಲೆಕ್ಷನ್ದು ಅದನ್ನು ಹೋಗಿ ಅಷ್ಟೊಂದು ಜನನ ಟ್ಯಾಕ್ಸ್ ಇದಕ್ಕೆ ತಂದ್ರು ಇನ್ಕಮ್ ಟ್ಯಾಕ್ಸಲ್ಲೂ ಅಷ್ಟೇ ಒಂದು ಮೂರು ಪಟ್ಟು ಅಷ್ಟು ಜಾಸ್ತಿ ಮಾಡಿದ್ರು ಇನ್ಕಮ್ ಟ್ಯಾಕ್ಸ್ ಕವರೇಜು ಹಾಗೆ ಮಾಡಿದ್ರಿಂದ ಅವ್ರಿಗೆ ಉದ್ಯೋಗ ಇರೋದರಿಂದ ಅವ್ರು ಏನೇ ಕೊಂಡ್ಕೊಂಡ್ರು ಅದ್ರ ಮೇಲೆ ಜಿ ಎಸ್ ಟಿ ಬರೋದ್ರಿಂದ ಇವರೆಲ್ಲ ಅದರಿಂದ ಕಷ್ಟ ಆಗಿದೆ ತಪ್ಪಾಗಿದೆ ಅಂತಲೇ ಹೇಳ್ಬೋದು ಆದರೆ ರೀ ನಿಮ್ಮನ್ನ ನೋಡ್ಕೊಳ್ಳೋದಕ್ಕೂ ಯಾರು ಹಣ ಸರ್ಕಾರಕ್ಕೆ ಬೇಕಲ್ಲ ಸೊ ಮಾಡೋಕ್ಕೆ ಮತ್ತೆ ರಸ್ತೆಯನ್ನು ಕಟ್ಟಿರೋದು ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಮಾಡೋದು ಖರ್ಚು ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಮಾಡ್ತಾ ಇರೋ ಕ್ಯಾಪಿಟಲ್ ಎಕ್ಸ್ಪೆಂಡಿಚರಿಂದ ನಿಮಗೆ ಅಸೆಟ್ ಕ್ರಿಯೇಟ್ ಆಗತ್ತೆ ಈಗ ನೀವು ಮನೆಗೆ ದುಡ್ಡು ಕಳಿಸ್ಬಿಡ್ತೀರಾ ಅಂತ ಇಟ್ಕೊಳ್ಳಿ ಡೈರೆಕ್ಟು ನಿಮ್ಮ ನಿಮಗೆ ಅಸೆಟ್ ಕ್ರಿಯೇಟ್ ಆಗಲ್ಲ ಹೀಗೆ ಹೇಳ್ಬೋದು ಅವರು ಪೌಷ್ಟಿಕ ಆಹಾರ ತಿನ್ನೋದ್ರಿಂದ ಅವ್ರಿಗೆ ಚೆನ್ನಾಗಿ ದುಡಿಯೋಕ್ಕಾಗತ್ತೆ ಅದರಿಂದ ದೇಶದ ಅಸೆಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ ಆದರೆ ರೈಲ್ವೆ ಸ್ಟೇಷನ್ ಕಟ್ಟಿದ್ರೆ ಬ್ರಿಡ್ಜ್ ಕಟ್ಟಿದ್ರೆ ರೋಡ್ ಏರ್ಪೋರ್ಟ್ ಮಾಡಿದ್ರೆ ಪರ್ಮನೆಂಟ್ ಇರುತ್ತೆ ಅದು ಆ ಥರ ಭಾಳ ಅವಾಗ ಈ ನಿರ್ಮಲಾ ಸೀತಾರಾಮನನ್ನು ಬೈದಿದ್ದೇ ಬೈದ ಎಲ್ಲರೂ ಸಾಮೂಹಿಕವಾಗಿ ಈಗೆಲ್ಲರೂ ಒಗಳೋಕ್ಕೆ ಶುರು ಮಾಡಿದ್ದಾರೆ ಅದನ್ನು ಎಕಾನಮಿಯನ್ನು ತುಂಬ ಚೆನ್ನಾಗೆ ಮ್ಯಾನೇಜ್ ಮಾಡಿದ್ದಾರೆ ಅವರು ಅದು ನೋಡಿ ಒಬ್ಬ ಸಾಲ ಮಾಡಿದ್ದಾರೆ ಅಂತಾರೆ ಕಾಂಗ್ರೆಸ್ ಅವರು ನೋಡಿ ಸ ನಾ ಸಾಲ ಮಾಡೋದು ಹೇಗೆ ಅಂದರೆ ಈಗ ನಮ್ಮ ನನ್ನ ಹತ್ರ ಬೈಕ್ ಇತ್ತು ಫಸ್ಟು ನಾನೇ ನಾನೇ ಕರ್ ನಾನು ಸ್ವಂತ ದುಡ್ಡಿಂದ ನಾನು ತೊಗೊಂಡೆ ನಾನು ಒಂದು ಹೀರೋ ಮೆಜೆಸ್ಟಿಕ್ ಮೊಪ್ಪೆಟ್ಟು ತೊಗೊಂಡೆ ಅದನ್ನ ಮನೆಗೆ ತಂದು ನಿಲ್ಲಿಸಿದೆ ನಮ್ಮಪ್ಪ ಅದನ್ನು ನೋಡಿ ನಮ್ಮ ನಮ್ಮ ಅಜ್ಜಿಗೆ ಹೇಳಿದ್ರಂತೆ ಅವನು ಸಾಲ ಮಾಡಿ ಏನಾದ್ರು ತಂದಿದ್ರೆ ಅವನೇ ಹೊರ್ಗಡೆ ಕೂಲಿ ಮಾಡಿಬಿಟ್ಟು ಅದನ್ನ ತೀರಿಸಲಿ ನನ್ನ ಹತ್ರ ಒಂದು ಪೈಸಾ ತಗೋಬಾರ್ದು ಅಂತ ಹೇಳಿದ್ರಂತೆ ಅಂದರೆ ಆ ಮೊಪೇಟ್ ತೊಗೊಳೋದಕ್ಕೆ ಸಾಲ ಮಾಡಬೇಕು ಮಾಡಬೇಕಾದ ಅವಶ್ಯಕತೆ ನಿನಗಿತ್ತು ಅಂತ ಅವ್ರು ನೋಡಿದ್ರು ಅವರು ಆದರೆ ಇವತ್ತು ನಾನು ಕಾರ್ ತೊಗೊಳೋದಕ್ಕೆ ಸಾಲ ನಾನಿವಾಗ ಒಂದು ಐದು ಲಕ್ಷ ಸಾಲ ಮಾಡ್ತೀನಿ ಅಂತಕೊಳ್ಳಿ ಅಥವಾ ಎಂಟು ಲಕ್ಷ ಸಾಲ ಮಾಡ್ತೀನಿ ಕಾರ್ ತೊಗೊಳಕ್ಕೆ ಇ ಎಮ್ ಐ ಕಟ್ತೀನಿ ಅಂತ ಇಟ್ಕೊಳ್ಳಿ ನಾನೇನೋ ದೊಡ್ಡ ರಿಸ್ಕ್ ತೊಗೊಂಡಿದ್ದೀನಿ ಅಂತ ಅನ್ಸಲ್ಲ ನನಗೆ ಈ ಮನೆ ತೊಗೊಂಡಿದ್ದೀನಿ ಈಗಲೂ ಇ ಎಮ್ ಐ ಕಟ್ತಾ ಇದ್ದೀನಿ ಆಯಿತಾ ಅಯ್ಯೋ ಸಾಲ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಲ್ಲ ಸಾಲ ಮಾಡಿದ್ದನ್ನು ನಿಮಗೆ ತೀರ್ಸೋಕ್ಕಾಗತ್ತಾ ಮಾತಾಡಿದಾಗ ನಿಮಗೆ ನಿಮ್ಮ ಆ ಮಾತಿಗೆ ಬೆಲೆ ಬರುತ್ತೆ ಈಗ ನಿಮ್ಮ ನಿಮ್ಮ ಸಂಪಾದನೆ ಏನು ಮತ್ತು ನಿಮ್ಮ ತಿಂಗಳಿನ ಖರ್ಚೇನು ನೀವು ಈ ಸಾಲವನ್ನು ಬಡ್ಡಿ ಜೊತೆ ಕಟ್ತಾ ನಿಮ್ಗೆ ಆಗಬೇಕಾಗಿದ್ದ ಕೆಲಸಗಳನ್ನು ಮಾಡೋಷ್ಟು ಖರ್ಚು ನಿಮ್ಮಲ್ಲಿ ಉಳಿದಿದ್ರೆ ಅದು ಪ್ರಾಬ್ಲಮ್ ಅಲ್ಲ ಅಲ್ಲ ನಾನು ಹೇಳೋದು ಸರ್ಕಾರದ ಆದಾಯನ ನೋಡಿ ಅವರು ಸಾಲ ಮಾಡ್ತಿರೋದು ಅದಕ್ಕೆ ತಕ್ಕಂತೆ ಆ ಪ್ರಮಾಣಿದ್ಯಾ ಅಂತ ನೋಡಿ ಮಾತಾಡಿದ್ರೆ ಆಗತ್ತೆ ಇವರು ಅವ್ರಿಗೆ ಅರ್ಥ ಆಗುತ್ತೋ ಇಲ್ಲೋ ನಮ್ಮ ಪತ್ರಕರ್ತಿಗೆ ಏನಾಯ್ತು ಅವರು ಹೇಳಿದ್ದನ್ನ ಬರೀತಾರೆ ಇವರು ಅವರೇ ರಿಸರ್ಚ್ ಮಾಡಿ ಸರಿ ತಪ್ಪು ಅಂತ ವಿಚಾರ ಮಾಡಿದವ್ರು ಯಾರು ಇರ್ತಾರೆ ಅದಕ್ಕೆ ನಾನು ನಾನು ಹೇಳ್ತೀನಿ ನೋಡಿ ಮೂರು ಕ್ಯಾಟಗರಿ ಜನ ಹೇಳೋದು ನಾನು ಕೇರ್ ಮಾಡಲ್ಲ ಒಂದು ವಿರೋಧ ಪಕ್ಷದ ಕೆಲವು ನಾಯಕರು ಎಲ್ಲರೂ ಅಲ್ಲ ಕೆಲವು ನಾಯಕರು ಕೆಲವ್ರನ್ನ ಸೀರಿಯಸ್ ಆಗಿ ಅವ್ರು ಕ್ರಿಟಿಸೈಸ್ ಮಾಡಿದ್ರೆ ಓ ಏನು ಹೇಳ್ತಾ ಇದ್ದಾರೆ ಅಂತ ಕೇಳೋಣ ಅಂತ ಅನಿಸುತ್ತೆ ಎಲ್ಲರೂ ಅಲ್ಲ ಮತ್ತು ಕೆಲವ ಕೆಲವರು ಈ ಲೆಫ್ಟ್ ಲಿಬರಲ್ ಇರ್ತಾರಲ್ಲ ಸಾಹಿತಿಗಳು ಅಂಥವರೆಲ್ಲ ಇರ್ತಾರಲ್ಲ ಅವ್ರಿಗೆಲ್ಲ ಬೆಲೆ ಕೊಡಲ್ಲ ಅವ್ರಿಗೆ ಏನಕ್ಕೆ ಗೊತ್ತಿಲ್ಲ ಸಾಹಿತಿಗಳಿಗಂತೂ ಏನೂ ಗೊತ್ತಿರೋಲ್ಲ ಅವ್ರಿಗೆ ಅದಕ್ಕೆ ನಾನು ಇಂಟ್ರೆಸ್ಟ್ ತೋರಿಸಲ್ಲ ಆದರೆ ನಾಲ್ಕನೇ ವಿಚಾರದಲ್ಲಿ ಮಾತ್ರ ಹೇಳ್ತೀನಿ ಒಂದು ವೆಸ್ಟಲ್ಲಿ ಒಂದು ಒಂದು ಎಕ್ಸ್ಪೆರಿಮೆಂಟ್ ಪ್ಯಾರಾಮೀಟರ್ಸ್ ಒಂದು ಸೆವ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಪ್ಯಾರಾಮೀಟರ್ಸನ್ನು ಹಾಕಿ ವರ್ಲ್ಡ್ ಲೀಡರ್ಸ್ನ ಅಸೆಸ್ ಮಾಡಿದ್ದಾರೆ ಅದರಲ್ಲಿ ನರೇಂದ್ರ ಮೋದಿನ ಏನು ಹೇಳ್ತಾರೆ ಅಂದರೆ ಹೀ ಈಸ್ ಎ ಸೋಷಿಯಲ್ ಹೀ ಈಸ್ ಎ ಈಸ್ ಎ ಸೋಷಿಯಲ್ ರೈಟ್ ವಿಂಗ್ ಬಟ್ ಇಕನಾಮಿಕ್ ಲೆಫ್ಟ್ ವಿಂಗ್ ಅಂತ ಅವರು ಅವ್ರನ್ನ ಅನಲೈಸ್ ಮಾಡ್ತಾರೆ ಅವರು ನೋಡಿ ಅದರಲ್ಲಿ ಮಾರ್ಮಿಕವಾಗಿ ಒಂದು ಸತ್ಯ ಇದೆ ಅದರಲ್ಲಿ ಅವರು ಈ ಹಿಂದುತ್ವದ ಇದೆಯಲ್ಲ ಅವ್ರದ್ದು ಅವ್ರ ಹಿಂದುತ್ವನ ಪದನ ಅವ್ರು ಬಳಸೋದಿಲ್ಲ ನೀವು ನೋಡಿದೀರ ಯಾವುದೇ ಸ್ಪೀಚಲ್ಲಿ ಜಾತಿ ಜಾತಿ ಪದ ಬಳಸಲ್ಲ ಬಳಸಲವಿಲ್ಲ ಬಳಸೋದಿಲ್ಲ ಬಳಸೋದಿಲ್ಲ ಆದರೆ ಅವರು ಹಿಂದೂ ಪರ ವಾಲಿರೋದು ಮೊದಲಿಂದ ಅವರು ಅವರು ಸ್ವಲ್ಪ ಇನ್ನೂ ಸ್ಪಷ್ಟವಾಗಿ ಅದನ್ನ ತೋರಿಸೋಕ್ಕೆ ಶುರು ಮಾಡಿದ್ದಾರೆ ಈಗ ಅಲ್ವಾ ಹೌದು ಅದು ಅದು ಕೆಲವು ನಿಟ್ಟಲ್ಲಿ ಅದು ಒಳ್ಳೇದು ಮಾಡಿದೆ ಅಂದರೆ ಫಸ್ಟ್ ಒಳ್ಳೇದು ಹೇಳ್ಬಿಡ್ತೀವಿ ಈ ಹಿಂದೂ ಸಮಾಜದಲ್ಲೇ ಪಂಗಡ ಪಂಗಡ ಪಂಥ ಪಂಥಗಳ ಮಧ್ಯೆ ಒಡಕಿತ್ತಲ್ಲ ತುಂಬ ಅದನ್ನು ಸೇರ್ಸೋಕ್ಕೆ ಆಗಿದೆ ಅವ್ರಿಗೆ ಅದಕ್ಕೆ ಅವರು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರೆ ಉಡುಪಿಯ ಪೇಜಾವರ ಸ್ವಾಮಿಗಳು ಅವ್ರ ಪಕ್ಕ ನಿಂತ್ಕೊಂಡು ಸುಮ್ಮನೆ ಇರೋ ಥರದ್ದು ಆಗಿದೆ ಅಲ್ಲ ಅಂದ್ರೆ ಅದು ಪೇಜಾವರ ಮಠದ ಅಚೀವ್ಮೆಂಟ್ ಅಲ್ಲ ಅವರು ಪ್ರಯತ್ನ ಮಾಡಿದ್ದಾರೆ ಮಾಡಿದ್ದಾರೆ ಹಿರಿಯರು ತುಂಬ ಮಾಡಿದ್ದಾರೆ ಆದರೆ ಅವ್ರ ಪ್ರಯತ್ನಕ್ಕಿಂತ ದೊಡ್ಡ ಪ್ರಯತ್ನ ನರೇಂದ್ರ ಮೋದಿ ಅವರು ಮಾಡಿರುವ ಪಡ್ಕೊಂಡಿರುವ ವರ್ಚಸ್ ಅವರು ಎಲ್ಲರಲ್ಲೂ ಒಪ್ಪಿಗೆ ಪಡೆಯುವಂಥದ್ದು ಒಂದು ಮನೋ ಮನೋಧರ್ಮವನ್ನ ಈ ಈ ಸನಾತನ ಧರ್ಮದ ಹಿಂದೂ ಸಮಾಜದಲ್ಲಿ ಹಿಂದೂ ಸಮಾಜದಲ್ಲಿ ಸನಾತನ ಧರ್ಮವನ್ನು ಒಪ್ಪದಿರೋರು ಹೌದು ಹೌದೌದು ಸನಾತನ ಧರ್ಮದ ಹಿಂದೂ ಸಮಾಜದಲ್ಲಿ ಅವ್ರಿಗೆ ಸೃಷ್ಟಿ ಮಾಡೋದಕ್ಕೆ ಆಗಿದೆ ಅದು ಒಟ್ಟಿಗೆ ಸೇರಿಸೋದಾಗಿದೆ ಅದನ್ನು ಕೆಲವರು ಅಪಾಯ ಅಂತಾರೆ ಅಲ್ಲ ಒಗ್ಗಟ್ಟೆ ಯಾವತ್ತೂ ಅಪಾಯ ಇಲ್ಲ ಒಗ್ಗಟ್ಟಿನಿಂದ ದುರುದ್ದೇಶ ಇದ್ರೆ ಅಪಾಯ ಹೌದು ಆ ದುರುದ್ದೇಶದ ಕಡೆ ವಾಲಿದ್ರೆ ಮೋದಿಯವರು ಅದೊಂದು ನನ್ನ ಪ್ರಕಾರ ಅವರು ಈ ರಿಲಿಜಿಯಸ್ ಫಿಗರ್ಸ್ ಜೊತೆ ಅವರು ಅವರು ಐಡೆಂಟಿಫೈ ಮಾಡಿಕೊಳ್ಳೋದು ಸ್ವಲ್ಪ ಮುಜುಗರ ತರುವ ವಿಷಯ ಅಂತ ನಾನು ಹೇಳ್ತೀನಿ ಅದು ಭಾರತದಂಥ ದೇಶಕ್ಕೆ ಒಬ್ಬ ರಾಜಋಷಿ ಈಗ ಸರಿಗಿಲ್ಲ ರಾಜಋಷಿಯ ಪರಿಕಲ್ಪನೆ ಒಂದು ಒಂದು ಬಗೆಯ ಭಾರತ ಇದ್ದಾಗ ಬೇರೆ ದಾಳಿಕೋರರು ಬಂದು ಇಲ್ಲಿ ಸೆಟ್ಲಾಗಿದ್ದು ಇಲ್ಲಿ ಇಲ್ಲಿ ಕನ್ವರ್ಷನ್ಸ್ ಮಾಡಿದ್ದು ಅದೆಲ್ಲ ಆಗೋಕ್ಕೆ ಮುಂಚೆ ನಮ್ಮಲ್ಲಿ ಒಳಗಡೆನೆ ನಾವು ಕನ್ವರ್ಷನ್ ಮಾಡ್ಕೊಳ್ಳೋದು ಬೇರೆ ಸಂಸ್ಕೃತಿ ಒಂದೇ ಇತ್ತು ಅವರು ಇದು ಅಶೋಕ ಬುದ್ಧಿಸನ್ನ ಮಾಡ್ದೆ ಅಂದರೆ ಸಂಸ್ಕೃತಿ ಒಂದೇ ಇತ್ತು ಬದಲಾಗಿರಲಿಲ್ಲ ಅನಂತಮೂರ್ತಿ ಅವ್ರು ಹೇಳಿದ್ರು ನನಗೆ ಒಂದ್ಸಲಿ ಒಂದು ಅಶೋಕನ ಎಡಿಕ್ಟ್ ಒಂದಿದೆ ಹಬ್ಬಗಳನ್ನು ಆಚರಿಸ್ಬಾರ್ದು ಅಂತ ಹಬ್ಬಗಳನ್ನು ಆಚರಿಸಬಾರ್ದು ಅಂತ ಅಶೋಕ ಹೇಳಿದ್ದಕ್ಕೆ ಬುದ್ಧಿಸಮ್ ಭಾರತದಲ್ಲಿ ಬೆಳೀಲಿಲ್ಲ ಅಂತ ಒಂದು ಅಭಿಪ್ರಾಯ ಇದೆ ಅಂತ ಅಂದರು ನನಗೆ ಅವರು ಅದಕ್ಕೆ ತಲೆ ಹಾಕಬಾರ್ದು ಒಬ್ಬ ರಾಜ ಇದಕ್ಕೆ ಬರಬಾರ್ದು ಧರ್ಮದ ವಿಚಾರಕ್ಕೆ ರಾಜನೇ ಬರಬಾರ್ದು ಸರ್ಕಾರಗಳೇ ಬರೋಕ್ಕೆ ಶುರು ಮಾಡಿದ್ರೆ ತಪ್ಪಲ್ವೇನ್ರಿ ಸೊ ನನಗೆ ಅದ್ರ ಬಗ್ಗೆ ಸ್ವಲ್ಪ ಅದ್ರ ಬಗ್ಗೆ ನನಗೆ ಒಪ್ಪಿಗೆ ಇಲ್ಲ ಮೋದಿಯವ್ರದ್ದು ಇನ್ನೊಂದೇನೆಂದರೆ ಕೇಳೋಕ್ಕೆ ಸಂತೋಷ ಆಗುತ್ತೆ ಅನ್ನೋನ್ ಪರ್ಸನ್ಸ್ ಯಾರು ಹೋಗಿ ಯಾರು ಯಾರು ಭಾರತದ ಶತ್ರುಗಳಿಗೆ ಹೊಡಿತಾ ಇದ್ದಾರೆ ಅಂತ ಅದನ್ನು ಅಕಸ್ಮಾತ್ ನಾವು ಮಾಡಿಲ್ಲ ಅಂದರೆ ಸಂತೋಷ ನಾವು ಅದನ್ನ ಮಾಡಿದರೆ ಅದು ನನಗೆ ಸ್ವಲ್ಪ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಇದೆ ಆದರೆ ಏನು ಮಾಡಬೇಕು ಹಂಗಾರೆ ಅಂತ ಕೇಳಿದ್ರೆ ನೀವು ಅದಕ್ಕೆ ನನಗೆ ಉತ್ತರನೂ ಇಲ್ಲ ಅದರಿಂದ ಅದ್ರ ಬಗ್ಗೆ ಟೀಕೆ ಮಾಡಲ್ಲ ನಾನು ಒಪ್ಪಿಗೆನೂ ಹೇಳಲ್ಲ ನಾನು ನನಗೆ ಒಂದು ಮುಜುಗರ ನನ್ನ ಇದು ಆಗ್ತಾ ಇರಲಿಲ್ಲ ಮಾಡೋಕ್ಕೆ ನಾನೇ ಆ ಸಿಚುವೇಶನ್ ಸ್ಥಿತಿಯಲ್ಲಿ ಇದ್ದು ಅವರ ಪೊಸಿಷನಲ್ಲಿ ಇದ್ದಿದ್ದರೆ ಅದರಿಂದ ನಾನು ಅವ್ರ ಪೊಸಿಷನ್ಗೆ ಬರೋಕ್ಕೆ ಲಾಯಕ್ಕಿಲ್ಲ ಅಂತಲೂ ನನಗೆ ಅರ್ಥ ಆಗತ್ತೆ ನನಗೆ ಬಟ್ ನಾನು ಅದಕ್ಕೆ ಅದರ ಬಗ್ಗೆ ಅಪ್ರೂ ಅಭಿಪ್ರಾಯ ಕೊಡಲ್ಲ ಬಟ್ ಇದ್ರ ಬಗ್ಗೆ ಕೊಡ್ತೀನಿ ಈ ಧರ್ಮದ ವಿಚಾರ ಅಂದರೆ ರಿಲಿಜನ್ ವಿಚಾರದಲ್ಲಿ ಸ್ವಲ್ಪ ಅವರು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಒಳ್ಳೆಯದು ಅಂತ ಬಟ್ ಸನಾತನ ಧರ್ಮದ ಒಂದು ಪುನರುತ್ಥಾನ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ನಿಮಗೆ ಪುನರುತ್ಥಾನ ಅವಕಾಶ ಇದೆ ಅವಶ್ಯಕತೆ ಯಾಕಿದೆ ಅಂದರೆ ತುಂಬ ಜನ ನಂಬ್ತಾರಲ್ರಿ ಸಿ ನಮ್ಮಲ್ಲಿ ದೇವರು ಹಿಂದೂ ಧರ್ಮದ ಒಡಕ್ಕೆ ಪ್ಯೂ ರಿಸರ್ಚ್ ಅವರು ಮೂರ್ನಾಲ್ಕು ವರ್ಷ ನೀವು ಗೂಗಲ್ ಮಾಡಿ ಸಿಗತ್ತೆ ನಿಮಗೆ ಪ್ಯೂ ರಿಸರ್ಚ್ ಇಂಡಿಯಾ ರೀಜನ್ ಅಂತ ಹಾಕಿ ಬರುತ್ತೆ ನಿಮಗೆ ನೈಂಟಿ ಏಟ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇಂಡಿಯನ್ಸ್ ಸರ್ವೆ ಮಾಡಿದವರು ರಿಲಿಜಿಯಸ್ ನಾವು ದೇವ್ರನ್ನ ನಂಬ್ತೀವಿ ಅಂತ ಹೇಳಿದಾರೆ